ಹಲೋ, ಹಾಯ್ ಎವ್ರಿವನ್, ಹೇಗಿದ್ದೀರ ಎಲ್ಲರೂ? ಇವತ್ತು ಗುರುವಾರ 26ನೇ ತಾರೀಕು. ಇವಾಗ ನನ್ನ ಮನೆ ಎಲ್ಲ ಕೆಲಸ ಮುಗಿದಿದೆ, ಈಗ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಮತ್ತೆ ಸಿಗೋಣ ಫ್ರೆಂಡ್ಸ್, ಬಾಯ್. ಆಗಲೇ 3 ಗಂಟೆ ಆಗಿತ್ತು. ಉಡುಪಿ ಗಾರ್ಡನ್ ಹೋಟ್ಲ್ ಹತ್ರ ಬಂದಾಗ 3:30 ಆಗಿತ್ತು. ದೋಸೆ ತಿಂದ್ಬಿಟ್ಟು ಮತ್ತೆ ನಾವು ಇವಾಗ ಹೆಸರುಘಟ್ಟ ರೀಚ್ ಆಗ್ತಾ ಇದ್ದೀವಿ. ಹೆಸರುಘಟ್ಟ ಮೇನ್ ಸರ್ಕಲ್ ಇದು, ಬಸ್ ಸ್ಟಾಪು. ನೆಕ್ಸ್ಟ್ ಇಲ್ಲಿಂದ ಮುಂದಿನ ಊರುಗಳಿಗೆ ಮೇನ್ ರೋಡು. ಹಾಗೆ ನಾವು ಮದುರೆ ದೇವಸ್ಥಾನಕ್ಕೆ, ನಾವು ಇಲ್ಲಿ ಚಿಕ್ಕ ಮದುರೆಗೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಇದು ಕೆರೆ ಇದೆ, ಈ ಕಡೆ ಸೈಡಲ್ಲಿ ಗದ್ದೆ ಇದೆ, ಈ ಕಡೆ ಕೆರೆ ಇದೆ. ತುಂಬ ನೀರೇನಿಲ್ಲ, ತುಂಬ ಹೂಳು ತುಂಬ್ಕೊಂಬಿಟ್ಟಿದೆ. ಇದು ಕೆರೆ ಏರಿ ಮೇಲೆ ಇಲ್ಲಿ ಒಂದು ಮಾರುತಿ ದೇವಸ್ಥಾನ ಇದೆ, ಪುಟ್ಟದು. ಅದು ಚೆನ್ನಾಗಿದೆ. ರೋಡ್ ಮಧ್ಯನೇ ಇದೆ ಇಲ್ಲಿ. ನಾವು ಹಿಂಗೆ ಪಾಸ್ ಆಗಬೇಕಾದ್ರೆ ಕೈ ಮುಕ್ಕೊಂಡಂಗೆ ಮುಂದಕ್ಕೆ ಹೋಗ್ತಿ. ಪ್ರತಿ ಸಲ ಇದೆ ರೋಡಲ್ಲಿ ಹೋಗ್ಬೋದು. ರೋಡು ಚೆನ್ನಾಗಿದೆ, ಎಲ್ಲ ಹೊಸ ರೋಡು. ತುಂಬ ದೊಡ್ಡ ಕೆರೆನೇ, ಆದರೆ ನೀರು ಇಲ್ಲ, ಅಲ್ಪ ಸ್ವಲ್ಪ ಇದೆ, ಅಲ್ಲೊಂದು ಸ್ವಲ್ಪ ಇಲ್ಲೊಂದು. ಇದು ಮದುರೆ ದೇವಸ್ಥಾನದ ಹೊರಗಡೆ ಭಾಗ. ಇಲ್ಲಿ ಹೆಳ್ಬತ್ತಿ ಹಚ್ಚೋ ಅಂತ ಮಂಟಪ ಇದೆ, ನೀವು ನೋಡ್ಬೋದು. ಇವಾಗ ದೇವಸ್ಥಾನದಲ್ಲಿ ಪೊಂಗಲ್ ಪ್ರಸಾದ ಕೊಟ್ಟಿದ್ದರು. ತುಂಬ ಜನ ಏನು ಇರಲಿಲ್ಲ. 3:30 ಆಗಿದ್ದರಿಂದ ಮಧ್ಯಾಹ್ನದಿಂದ ಎಲ್ಲ ಬಂದು ಹೊರಟೋಗಿದ್ದಾರೆ. ಇವಾಗ ಆವಾಗೊಂದ್ಸಲ ಇವಾಗೊಂದ್ಸಲ ಒಬ್ಬೊಬ್ಬರು ಇಬ್ಬೊಬ್ಬರು ಬರ್ತಾ ಇದ್ದಾರೆ. ತುಂಬ ಜನ ಇಲ್ಲದೇ ಇರೋದ್ರಿಂದ ಒಂಥರ ಚೆನ್ನಾಗಿತ್ತು. ಪ್ರತಿ ಸಲ ಬಂದಾಗ ತುಂಬ ರಶ್ ಇರೋದು. ಪ್ರತಿ ಅಮಾವಾಸ್ಯೆ ಶನಿವಾರದೊತ್ತು ಇಲ್ಲಿ ಕಾಲಿಡೋಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ. ಇವಾಗಂತೂ ನಮಗೆ ನೆಮ್ಮದಿ ಅನ್ನಿಸ್ತು, ಮಧ್ಯಾಹ್ನ ಬಂದಿದ್ದೇನು ಲಾಸ್ ಇಲ್ಲ.
ಗ್ರಂಥಿಗೆ ಅಂಗಡಿ. ನಾನು ಇಲ್ಲಿ ಒಂದು ಪ್ಯಾಕೆಟ್ ಕ್ಯಾಲೆಂಡ್ರು ಮತ್ತು ಒಂದು ದೊಡ್ಡ ಕ್ಯಾಲೆಂಡ್ರು ತೊಗೊಂಡೆ ಕಾಲ ನಿರ್ಣಯ ಅಂದ್ಬಿಟ್ಟು, ನೆಕ್ಸ್ಟ್ ಇಯರ್ದು 2020. ನೀವಲ್ಲಿ ಗ್ರೀನ್ ಕಲರ್ ನೋಡ್ತಾ ಇದ್ದೀರಲ್ಲ ಪರ್ಕೆ ಥರ ಇರೋದು, ಅದು ದರ್ಬೆ ಗ್ರಹಣ ಅಂದ್ಬಿಟ್ಟು ದರ್ಬೆ ಮಾರ್ತಾಯಿದ್ದಾರೆ. ಮತ್ತು ಒಂದು ವಿಶೇಷ ಏನಪ್ಪ ಇಲ್ಲಿ ಈ ಊರಲ್ಲಿ ಅಂದರೆ ಪ್ಯೂರ್ ಸೀಗೆಕಾಯಿ ಪುಡಿ ಸಿಗತ್ತೆ. ಮತ್ತು ನಾನು ಇಲ್ಲಿ ಹಂಗೆ ಅಂಟ್ವಾಳದ ಕಾಯಿನೂ ತೊಗೊಂಡೆ. ಈಗ 4:30 ಆಗಿದೆ. ನಾವು ರೈಲ್ವೆ ಗುಳ್ಳಳ್ಳಿ ಆಂಜಿನ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲೂ ಜನ ತುಂಬ ಜನ ಏನು ಬಂದಿಲ್ಲ, ಎಲ್ಲ ಬಂದು ಹೋಗ್ತಾಯಿದ್ದಾರೆ. ಈ ಲೋಕಲ್ ಜನನೇ ಜಾಸ್ತಿ ಇದ್ದಾರೆ, ಹೊರಗಡೆಯಿಂದ ಬಂದಿರೋದು ಕಡಿಮೆ. ಎಲ್ಲ ಗಾಡಿ ಪೂಜೆ ಮಾಡಿಸೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದಾರೆ. ನಾವು ಒಳಗಡೆ ದೇವಸ್ಥಾನದಲ್ಲಿ ದೇವ್ರ ಪೂಜೆ ಮಾಡಿಸ್ದಾದ್ಮೇಲೆ ಗಾಡಿಗೆ ಪೂಜೆ ಮಾಡಿಸ್ಬಿಟ್ಟು, ನೀವು ನೋಡ್ತಾ ಇರೋದು ಇಲ್ಲಿ ಮೇನ್ ದೇವರು ಆಂಜನೇಯ ಸ್ವಾಮಿ. ಒಂದು ಏನಪ್ಪ ಅಂದರೆ ಮಧುರೆ ದೇವಸ್ಥಾನಕ್ಕೆ ಹೋದಾದ್ಮೇಲೇ ಆಂಜನೇಯನ ದೇವಸ್ಥಾನಕ್ಕೆ ಬಂದು ಹೋಗಬೇಕು ಅನ್ನೋದು ಒಂದು ಪದ್ಧತಿ. ನಾವು ಪ್ರತಿ ಸಲ ಹಾಗೆ ಮಾಡ್ತೀವಿ. ಪ್ರತಿ ಅಮಾಸೆ ಅಥವಾ ಹುಣ್ಣಿಮೆ ಶನಿವಾರ ಮೂರು ದಿನಗಳಲ್ಲಿ ಇದೇ ರೀತಿಯೇ ದರ್ಶನ ಮಾಡಬೇಕು ಅಂತ ನಮಗೆ ನಮ್ಮ ಮನೆಯಲ್ಲಿ ದೊಡ್ಡವರು ಹೇಳಿದ್ದಾರೆ. ನಾವು ಅದೇ ಥರನೇ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವಿಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ. ಆಗಲೇ ತುಂಬ ಸೂರ್ಯ ಇನ್ನೂ ಮುಳುಗಿಲ್ಲ, 5:30 ಆಗಿದೆ. ದೇವಸ್ಥಾನದಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಅಂತ ಏನೂ ಮಾಡಿಲ್ಲ. ಸೊ ಎಲ್ಲರೂ ಅವ್ರವ್ರ ಗಾಡಿ ಹತ್ರನೇ ಅವ್ರು ಚಪ್ಪಲಿ ಬಿಟ್ಟಿದ್ರು. ನೀವೇನಾದರೂ ಅದನ್ನು ಗಮನಿಸಿದರೆ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ಯಾಕಂದರೆ ಅಂಥ ಹತ್ರ ಎಲ್ಲ ನಾವು ಏನು ಮಾಡೋಕ್ಕಾಗಲ್ಲ. ಎಲ್ಲೋ ಚಪ್ಪಲಿ ಬಿಟ್ಟು ಬಂದ್ಬಿಟ್ಟು ಇನ್ನೆಲ್ಲ ಪೂಜೆ ಮಾಡೋಕ್ಕೆ ಅಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ನಾವು ಮನೆಗೆ ಹೊರಟಿದ್ದೀವಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.